ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಸೈಕಲ್ ನಿನಗೆ ಸಾಟಿ ಇಲ್ಲ, ಕ್ಯಾನು ನಿನಗೆ ಭಾರವಲ್ಲ. ಏನೋ ಯಾಕೆ ಉಚ್ಚಂತ್ರ ಓಡ್ ಬರ್ತಿದ್ದೆ, ಏನ್ ವಿಷಯ? ಅಯ್ಯೋ ಅದನ್ನ ಹೇಗೆ ಹೇಳಿ, ನಿನ್ನ ಮಿಲಿಯನಿಯರ್ ಮಾಡ್ತಾ ಇದ್ದಾನೆ ಈ ವೆಂಕಿ. ಮಿಲಿ ಮಿಲಿ ಅಂತ ಏನದ್ ಮಿಲಿ? ಅಯ್ಯೋ ನಿಂಗೆ ಇಂಗ್ಲಿಷ್ ಬರೋದಿಲ್ಲ ಅಲ್ವಾ. ಮಿಲಿಯನಿಯರ್ ಅಂದ್ರೆ ನಿನ್ನ ಕೋಟ್ಯಾಧೀಶ್ವರ ಮಾಡ್ತೀನಿ ಅಂತ ಅರ್ಥ. ಕೋಟ್ಯಾಧೀಶ್ವರ ನನ್ನನ್ನ? ಏನ್ ಕನಸಿನ್ಸ್ ಕಂಡಿಯಾ ನೀನು? ನೋ 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 ನೋ, ನೌ ಇಟ್ ಸೆಲ್ಫ್, ಇಯರ್ ಇಟ್ ಸೆಲ್ಫ್. ಏನು ಬ್ಯಾಂಕಿಂಗ್ ಲೂಟಿ ಮಾಡ್ಬೇಕು ಅಂತಿದ್ಯಾ? ಬ್ಯಾಂಕ್ ಲೂಟಿ ಮಾಡ್ಬೇಕಾಗಿಲ್ಲ, ಆ ಬಾಕ್ಸ್ ಲೂಟಿ ಮಾಡಿದ್ರೆ ಸಾಕು. ಬನ್ನಿ ಸರ್ ಬನ್ನಿ, ಕಮ್ ಹಿಯರ್, ಡೋಂಟ್ ಫಿಯರ್, ಕಮ್ ಹಿಯರ್. ನೋಡು ಏನೋ ಇದೆಲ್ಲ. ವೇಟ್, ಓಪನ್ ಇಟ್, ಶೋ ಇಟ್ ಹಿಮ್, ಯು ಕ್ಯಾಂಟ್ ಬಿಲೀವ್ ಇಟ್. 25 lakhs, 25 lakhs, ನೀನು ಈ ಜಾಗನ ಅವ್ರು ಕೊಟ್ರೆ ಅವರು ನಿನ್ನ ಕೊಡೋ ಟೋಕನ್ ಅಡ್ವಾನ್ಸ್. ನಾನು ಈ ಜಾಗನ ಕೊಡಲ್ಲ. ಏಯ್ ಸಿತ ಸಿತ ಸಿತ, ನೋ ಸೆಂಟಿಮೆಂಟ್ಸ್. ನಾವ್ ಈ ಜಾಗನ ಮಾರ್ತಾ ಇದೀವಿ ಹೊರತು ಮನೇನೇನ್ ಮಾರ್ತಾ ಇಲ್ವಲ್ಲ. ಮುಟ್ಟಾಳಂತರ ಮಾತಾಡ್ತಿಯಲ್ಲ, ಈ ಜಾಗನ ಮರನ ಮಸುಗಳೆಲ್ಲ ಎಲ್ಲಿ ಕಟ್ಟೋದು? ವೆರಿ ಸಿಂಪಲ್, ನಮಗ್ ಬರೋ ದುಡ್ಡಲ್ಲಿ ಬೇರೆ ಕಡೆ ಜಾಗ ತಗೊಳೋದು, ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಟೋದು, ಟಾಪ್ ಫ್ಲೋರ್ ಎಸಿ ಹಾಲಲ್ಲಿ ನಮ್ಮ ಹಸುಗಳನ್ನೆಲ್ಲ ಬಿಟ್ಬಿಡೋದು, ಹೇಗಿರುತ್ತೆ? ಸ್ವಲ್ಪ ಬನ್ನಿ ನೋಡಿ, ನನಗೆ ಈ ಜಾಗ ಮಾರೋ ಯಾವ ಉದ್ದೇಶನೂ ಇಲ್ಲ, ಸುಮ್ಮನೆ ಇವನ್ ಕರೆ ನಿಮ್ಗೆ ತೊಂದರೆ ಕೊಟ್ಟಿದ್ದಾನೆ, ನೀವಿನ್ ಹೋಗ್ಬೋದು. ಮನೆಗೆ ಬಂದಿರೋ ಲಕ್ಷ್ಮಿನ ಬೇಡ ಅನ್ಬೇಡ. ನೋಡಿ, ನಮ್ಮ ಹತ್ರ ಎಷ್ಟು ಬೇಕೋ ಅಷ್ಟು ದುಡ್ಡಿದ್ರೆ ಅದು ನಮ್ಮನ್ನ ಕಾಪಾಡುತ್ತೆ, ಅದಕ್ಕಿಂತ ಜಾಸ್ತಿ ಆಗೋಯ್ತು ಅನ್ಕೊಳ್ಳಿ ಅದನ್ನ ನಾವು ಕಾಪಾಡಬೇಕಾಗತ್ತೆ, ಮನಃಶಾಂತಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಈಗ ನಮ್ಮ ಹತ್ರ ಅಷ್ಟು ದುಡ್ಡು ನಮಗೆ ಸಾಕು, ನೀವು ಹೋಗ್ಬೋದು. ನೀನು ಕೊಡದೆ ಹೋದ್ರು ನಾನು ಈ ಜಾಗನ ತಗೋತೀನಿ. ಹ್ಯಾಕ್ ತಗೊಂತೀರ? ಬಲವಂತವಾಗಿ. ಬಲವಂತವಾಗಿ ನೀವು ಇಲ್ಲಿಂದ ಒಂದು ಗಿಡಿ ಸಗಣಿ ತೊಗೊಂಡೋಕು ಆಗಲ್ಲ, ಹೋಗ್ರಿ. ನೋಡಿ ಸಿದ್ಧ, ಹೆಚ್ಚಿಗೆ ಮಾತಾಡದೆ ಮರ್ಯಾದೆಯಾಗಿ ದುಡ್ಡು ತಗೊಂಡು ಈ ಜಾಗನ ಬಿಟ್ಕೊಡು, ಇಲ್ಲಾಂದ್ರೆ ಈ ಜಾಗದ ಜೊತೆಗೆ ದುಡ್ಡು ಕಳ್ಕೊತೀಯ. ನಾನೀಗ ಮರ್ಯಾದೆ ಹೇಳ್ತಾ ಇದ್ದೀನಿ, ಇನ್ನು 5 ನಿಮಿಷ ಇಲ್ಲಿಂದ ಜಾಗ ಖಾಲಿ ಮಾಡ್ರೆ ಸರಿ, ಇಲ್ಲಾಂದ್ರೆ ಮೇಲಿನ ಕೆಳವ್ರು ಕತ್ತರಿಸಿ ರೋಡ್ಗೆ ಎಸ್ಬಿಡ್ತೀನಿ. ಏಯ್ ಆಗಲ್ಲ, ಇವನ್ ಟೈಮ್ ಚೆನ್ನಾಗಿಲ್ಲ ಅಂತ ಕಾಣುತ್ತೆ, ನೋಡ್ಕೋತೀನಿ. ಟೈಮು ಅವಂದಲ್ಲ ಸರಿಯಾಗಿಲ್ದೆ ಇರೋದು, ನಿನ್ನ ಕರ್ಕೊಂಬಂದಲ್ಲ ನನ್ನ ಟೈಮ್ ಸರಿಯಾಗಿಲ್ಲ, ನೀನ್ ಇಲ್ಲಿಗೆ ಬಂದಿಯಲ್ಲ ನಿನ್ ಟೈಮ್ ನಿನಗೂ ಸರಿಯಾಗಿಲ್ಲ, ಎಲ್ಲ ತಗೊಂಡು ಹೋಗು. ಕಮಾನ್ ಅಯ್ಯ, ನಿನ್ನ ಕೊಬ್ ನೋಡು ಅವನಿಗೆ. ಅಮ್ಮ ಏನಮ್ಮ ಇದು, ಯಾಕೆ ಅಳ್ತಾ ಇದೀಯಾ? ಸಿದ್ಧ, ನಿಮ್ ತಂದೆ ಹಗಲು ರಾತ್ರಿ ಕಷ್ಟಪಟ್ಟು ಕಟ್ಟಿದ ಮನೆನಪ್ಪ ಇದು, ಇದರಲ್ಲಿ ಒಂದೊಂದು ಇಟ್ಕಿನಲ್ಲೂ ಅವರಿದ್ದಾರೆ. ಸಿದ್ಧ, ನನಗೊಂದೇ ಒಂದು ಆಸೆ ಕಣೋ. ಹೇಳಮ್ಮ. ನಿಮ್ ತಂದೆ ಉಸಿರು ಬಿಟ್ಟಿದ್ದೀನಿ ಮನೇಲಿ, ನಾನು ಉಸಿರು ಬಿಡ್ಬೇಕು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ, ಏನಾಯ್ತು ನಿನಗೆ? ನೋಡಪ್ಪ ಸಿದ್ಧ, ಈ ಮನೇಲಿ ಮಾರೋದಾಗ್ಲಿ ಹೊಡೆಯೋದಾಗ್ಲಿ ಮಾಡ್ಬೇಡ ಕಣೋ. ಇಲ್ಲಮ್ಮ ಇಲ್ಲ, ಈ ಮನೆ ಒಂದ್ ಇಟ್ಕೆ ಮೇಲೆ ಏಟ್ ಬಿದ್ರು ಅದು ನಿಮ್ ತಂದೆ ಎದೆ ಮೇಲೆ ಬಿದ್ದಂಗೆ. ನಂಗೆ ಗೊತ್ತಮ್ಮ. ಡೋಂಟ್ ವರಿಮ್ಮ, ನೀವಿನ್ನು ನೋಡ್ಬೇಕಾದ್ರು ಬೇಕಾದಷ್ಟಿದೆ. ಸಿದ್ಧ ಶುಡ್ ಗೆಟ್ ಮ್ಯಾರಿಡ್, ಸಿಸ್ಟರ್ ಜಯಾ ಶುಡ್ ಗೆಟ್ ಮ್ಯಾರಿಡ್, ಐ ಶುಡ್ ಗೆಟ್ 2 marriages. ನಮ್ಗೆಲ್ಲ ಮಕ್ಕಳಾಗ್ಬೇಕು, ಆ ಮಕ್ಕಳೆಲ್ಲ ನಿಮ್ಮನ್ನ ಗ್ರ್ಯಾಂಡ್ ಮಾ ಗ್ರ್ಯಾಂಡ್ ಮಾ ಅಂತ ಕರೀತಾ ಇರ್ಬೇಕು. ಅವ್ರು ಕರೆಯೋದನ್ನ ನೋಡಿ ನೀವು ಕಿಲಕಿಲ್ಲ ಕಿಲಕಿಲ್ಲ ಅಂತ ನಗ್ತಾ ಇರ್ಬೇಕು. ಹ್ಞೂ, ಈ ಮನೆ ತುಂಬಾ ಬರೀ ಕರುಗಳೇ ಓಡಾಡ್ತಾ ಇರ್ಬೇಕು, ಅವೆಲ್ಲ ನೀನ್ ಅಂಬಾ ಅಂಬಾ ಅಂತ ಕರಿತಿರ್ಬೇಕು. ಹೌದು ವೆಂಕು ಹೇಳಿದ್ ನಿಜ. ಎಸ್ ಮಾ.